ಜನಸ್ನೇಹಿ ಯೋಗೀಶ್ ಬೆಳಿಗ್ಗೆ ಫೋನ್ ಮಾಡಿದ್ರು ನನಗೆ, ಸರ್ ಹಿಂಗೆ ತುಂಬ ಯಾರನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸಿವಿಯರ್ ಇರೋರು ಅಂತ ಅವ್ರ ಮನೆಗೆ, ನಮ್ಮ ಕೈಲಿ ಆಗಿತ್ತು ಅಂದ್ರೆ ಕಿಟ್ ಕೊಡ್ತೀವಿ, ಅಲ್ಲಿನ ಪರಿಸ್ಥಿತಿ ನೋಡಿ ಅಂತ ತುಂಬಾ ನಮ್ಮ ಕಡೆನೂ ತುಂಬಾ ತುಂಬಾ ಜನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ. ಆದ್ರೆ ನನ್ನ 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 ಗ್ರಾಮ ಪಂಚಾಯತಿಲಿ ಸರ್ ಉದ್ದಾನ ಕೂರ್ಬತ್ತ ಬಂದ್ರೆ ನನ್ನ ಇದ್ರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನನಗೆ ತುಂಬಾ ಸಿವಿಯರ್ ಅನ್ಸಿತ್ತು. ಇವರೇ ಬೇರೆ ಬೇರೆ ತರ ತುಂಬಾ ಜನ ಇದ್ದಾರೆ, ಅಲ್ಲೊಬ್ರು ಒಂಥರ ಏನೋ ಮೆಂಟಲಿ ಡಿಸಬಿಲಿಟಿ ಅಂತಾರಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಅವರು. ನನಗೆ ಇವ್ರ ಮತ್ತೆ ಇವ್ರ ತಮ್ಮನ ನೋಡಿ ನಂಗೆ ಆತರ ಅನ್ಸ್ತು. ಯಾಕೆ ಇವ್ರಿಗೆ ಸಹಾಯ ಮಾಡ್ಬೇಕು ಅನ್ನಿಸ್ತದೆ ನಿಮ್ಗೆ ಸರ್? ಪಾಪ ಇವ್ರು ನೋಡಿ ದಿನ ಹೋಗ್ತಿದ್ದೆ ಸರ್ ನೋಡ್ಕೊಂಡು, ಅಯ್ಯೋ ನನ್ಗೆ ಬರೀ 800 ರೂಪಾಯಿ ಬರ್ತೀನಿ ಅಂತೆ ಸರ್ ದುಡ್ಡು. ನಾನೇನೋ ಪಾಪ ಇವ್ರಿಗೆ ಸರ್ ಮಾಗಡಿಗೆ ಅಟ್ಲೀಸ್ಟ್ ಇಲ್ಲಿಂದ ಮಾಗಡಿ ಒಂದು 24-25 ಕಿಲೋಮೀಟರ್ ಇರುತ್ತೆ ಸರ್, ಅವ್ರಿಗೆ ಸರ್ಟಿಫಿಕೇಟ್ ಚೇಂಜ್ ಮಾಡಿಸ್ಬೋದು, ನಾವು ಮಾರ್ಸ್ಬಿಟ್ಟು ಮಾಡಿಸ್ಬೋದು ಸರ್. ಆಟೋಗೂ ಬರೋಕೆ ಇವ್ರ ಹತ್ರ ಚಾರ್ಜ್ ಇಲ್ಲ ಸರ್, ಅದಕ್ಕೆ ಸರ್ ಹೋಬ್ಳಿ ವೈಸ್ ಮಾಡ್ಬಿಟ್ಟು ಮಾಡ್ಸೋಣ ಅಂತ ಸರ್. ನಾನು ಆ ಥರ ಇದೆ ಸರ್. ಅದಕ್ಕೆ ನೀವು ಪಾಪ ಕಷ್ಟಪಡ್ತೀರಿ, ಇಂಥವ್ರನ್ನ ಹುಡುಕಿ ಹುಡುಕಿ ಸಹಾಯ ಮಾಡಿಸ್ತಿರಲ್ಲ, ಏನಕ್ಕೆ ಇದೆ ಸರ್? ನಮ್ಮ ಸರ್ ಪಂಚಾಯತಿ ನಮ್ಮ ಮಾಡ್ಲೇಬೇಕು ಸರ್. ಅಲ್ಲ ನಿಮ್ ದೊಡ್ಡಗುಣ ಅದು, ಯಾಕಂದ್ರೆ ನೀವು ಇನ್ನೊಬ್ ಕಡೆ ಕೆಲಸ ಮಾಡ್ತಿದ್ರು ಕೂಡ ಇನ್ನೊಬ್ರಿಗೆ ಯಾರ ಕಡೆಯಿಂದ ನಾನು ಸಹಾಯ ಸಿಗ್ಲಿ ಒಂದ್ ಮಾತಿದೆ, ಅನ್ನ ಹಾಕಕ್ ಆಗ್ಲಿಲ್ಲ ಅಂದ್ರು ಅನ್ನ ಹಾಕೋರ್ ಮನೇನಾದ್ರೂ ಅನ್ನ ಹಾಕೋ ಮನೆಗಾದ್ರೂ ಕರ್ಕೊಂಡು ಹೋಗ್ಬಿಡು ಅಂತ ಒಂದ್ ಮಾತು ಹೇಳ್ತಾರೆ ದೊಡ್ಡವರು. ಸೊ ಆತರ ಎಲ್ಲಿ ಊಟ ಇದೆಯಾ ಅಲ್ಲಿಗೆ ನಾವು ಅಷ್ಟೋರ್ನ ಕರ್ಕೊಂಡು ಹೋಗಿ ಬಿಡ್ಬೇಕಂತೆ. ಸೊ ಆ ಕೆಲ್ಸನಾದ್ರೂ ನೀವು ಮಾಡ್ತಾ ಇದ್ರಲ್ಲ, ಅದು ತುಂಬಾ ಸಂತೋಷದ ವಿಷಯ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಇವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡಿ ಇವ್ರಿಗೆ ಆದಷ್ಟು ಬೇಗ ಒಂದು ಸೂರನ್ನ ಕಲ್ಪಿಸ್ಕೊಡೋಣ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಮಾರ್ಸಂದ್ರ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ, ಇದು ಕುದೂರ್ ಹೋಬ್ಳಿ ಅಂತೆ. ಸೊ ಇಲ್ಲಿ ಬರುವಾಗ ನನಗೆ ಖುಷಿ ಇತ್ತು, ಒಂದೇನೋ ಒಂದು ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಬೇಜಾರಾಯ್ತು ಅವರಿರೋ ಪರಿಸ್ಥಿತಿ ನೋಡಿ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಬಡವ ಆಗೇ ಇದ್ದಾನೆ, ಶ್ರೀಮಂತ ಶ್ರೀಮಂತ ಆಗ್ತಾನೆ ಇದ್ದಾನೆ. ಬಟ್ ಅದು ಯಾಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸಕ್ಕೆ ಆಗದೇ ಇದ್ರು ಕೂಡ ನಮ್ಮ ಅಕ್ಕಪಕ್ಕ ನಮ್ಮ ಕಣ್ಣಿಗೆ ಕಾಣಿಸಿದ್ದನ್ನ ಕೈಲಾದಷ್ಟು ಆದರೂ ನಾವು ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇವತ್ತು ಇದು ನಾನು ತಂದುಕೊಟ್ಟಿರೋದು ಅದೆಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಇದು ಪರಿಹಾರ ಅಲ್ಲ. ಸೊ ನಮ್ಮ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಕೈಲಾದಿದ್ದು ಏನೋ ಒಂದು ಸಹಾಯ ಮಾಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದ್ವಿ. ಇವರು ರತ್ನಮ್ಮ ಅನ್ಬಿಟ್ಟು, ಸಾರಿ ಜಯಮ್ಮ ಅನ್ಬಿಟ್ಟು ಇವ್ರ ಹೆಸರು. ಇವ್ರಿಗೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಖಂಡಿತವಾಗ್ಲೂ ಎತ್ತು ನಡೆಯೋ ಪರಿಸ್ಥಿತಿನೂ ಇಲ್ಲ, ನಿಂತ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ. ಅವರ ದಿನನಿತ್ಯದ ಕರ್ಮ ಕೆಲಸಗಳನ್ನ ಮಾಡ್ಬೇಕು ಅಂದ್ರು ಕೂಡ ಅವ್ರು ಅದೇ ಪರಿಸ್ಥಿತಿಯಲ್ಲಿ ಹೋಗುವಂತ ಪರಿಸ್ಥಿತಿ ಇದೆ ಅವ್ರಿಗೆ. ಅದಾದ್ಮೇಲೆ ಇವರ ಅಣ್ಣನು ತಮ್ಮ ಅಲ್ಲ ತಮ್ಮ ಒಬ್ರು ಇದಾರೆ, ತಮ್ಮನು ಕೂಡ ಅವರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದಾರೆ. ಅವರು ಕೂಡ ಕೆಲಸ ಮಾಡಿ ದುಡ್ಕೊಂಬಂದ್ರೆ ಇವ್ರಿಗೆಲ್ಲರಿಗೂ ಊಟ, ಜೊತೆಗೆ ಅವರಿಬ್ಬರು ಮಕ್ಳು ಇದಾರೆ ಚಿಕ್ಕ ಚಿಕ್ಕವರು. ಸೊ ಅವ್ರು ನೋಡಿದ್ರೆ ಇಲ್ಲೊಂದು ಮನುಷ್ಯ ಆದವನು ಈ ತರ ಬದುಕ್ಬೇಕಾ, ನಮ್ಮ ಸಮಾಜದಲ್ಲಿ ಈ ತರ ಜನ ಇನ್ನೂ ಬದುಕ್ತಿದಾರಲ್ಲ, ಕಷ್ಟ ನಾವು ಕಷ್ಟದಲ್ಲೇ ಇದೀವಿ ಇಲ್ಲ ಅಂತಲ್ಲ. ಇವತ್ತು ಪ್ರಾಣಿ ಪಕ್ಷಿಗಳೇ ಅಟ್ಲೀಸ್ಟ್ ಅವು ಇರೋದಕ್ಕೆ ಒಂದೊಳ್ಳೆ ಗೂಡು ಮಾಡ್ಕೊಳ್ತವೆ, ಒಂದೊಳ್ಳೆ ಜಾಗ ಮಾಡ್ಕೊಳ್ತವೆ, ಒಂದೊಳ್ಳೆ ಜಾಗದಲ್ಲಿ ಇರಕ್ ಇಷ್ಟಪಡ್ತವೆ. ಆದ್ರೆ ಮನುಷ್ಯರಾದವ್ರು ನಾವು ಕೋಳಿ ಗೂಡ್ಗಿಂತನು ಒಂದು ಅಸಹಾಯಕ ಪರಿಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ಸೊ ಬಹಳ ಬೇಜಾರಾಗತ್ತೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ನಮ್ಮ ದೇಶದ ಸಮಸ್ಯೆ, ನಮ್ಮ ಕರ್ನಾಟಕದಲ್ಲಿ ಈ ತರ ಜನ ಸಾಕಷ್ಟು ಜನ ಇದಾರೆ. ಬಟ್ ಎಲ್ಲರೂ ಸಮಸ್ಯೆ ಬಗೆಹರಿಸಕ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇವ್ರ ಸಮಸ್ಯೆನ ಖಂಡಿತವಾಗ್ಲೂ ಬಗೆಹರಿಸ್ಬೋದು ಅಂತ ಅನ್ನಿಸ್ತು ನನ್ಗೆ. ಸೊ ಇವತ್ತು ನಾವೇನೋ ಊಟಕ್ಕಾಗೋಷ್ಟು ತಂದ್ಕೊಟ್ಟು ಹೋದ್ವಿ, ಇವತ್ತು ಒಂದೆರಡು ದಿನ ಊಟ ಮಾಡ್ತಾರೆ, ಮತ್ತೆ ನಾಳೆ ನಾಡ್ದು ಒಂದ್ ತಿಂಗಳಾದ್ಮೇಲೆ ಮತ್ತೆ ಸೇಮ್ ಅದೇ ಪರಿಸ್ಥಿತಿ ಬರುತ್ತೆ. ಸೊ ಆತರ ಆಗ್ಬಾರ್ದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಏನಾದ್ರೂ ಮಾಡ್ಲೇಬೇಕು ಇವ್ರಿಗೆ ಸಹಾಯ ಅಂತ. ಸೊ ನನ್ನ ಕೈಲಾದಂತ ಸಹಾಯವನ್ನ ನಾನು ಮಾಡೋದಕ್ಕೆ ಖಂಡಿತ ಮುಂದೆ ಬರ್ತೀನಿ. ಇವ್ರಿಗೆ ಇಲ್ಲಿ ಇರ್ತಕ್ಕಂಥ ಜಾಗಕ್ಕೆ ಅಟ್ಲೀಸ್ಟ್ ಸುತ್ತಲೂ ಗೋಡೆ ಕಟ್ಕೊಟ್ಟು ಅಟ್ಲೀಸ್ಟ್ 4 ಶೀಟ್ ಹಾಕುವಂತ ವ್ಯವಸ್ಥೆ ಕೂಡ ಆಗ್ಬೇಕು. ಇಲ್ಲಿ ಹೆಚ್ಚು ಕಮ್ಮಿ ಒಂದು 15 ಶೀಟ್ ಇಡಿಸುತ್ತೆ ಅನ್ಸುತ್ತೆ ಐ ಥಿಂಕ್ ಇದು. ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ತಾಯಿಗೆ ನಿಮ್ಮ ಕೈಲಾದಂತ ಸಹಾಯವನ್ನು ಮಾಡಿ. ಅಟ್ಲೀಸ್ಟ್ ಶೀಟ್ ಕಳ್ಸ್ಕೊಡ್ಬೋದು, ಸಿಮೆಂಟ್ ಕಳ್ಸ್ಕೊಡ್ಬೋದು, ನೀವು ಕೂಡ ಒಂದೊಂದು ಇಟ್ಟಿಗೆ ಕೂಡ ತುಂಬಾ 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 ಮುಖ್ಯ ಇಲ್ಲಿಗೆ. ಎಷ್ಟೋ ಜನ ಪಾಪ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಈ ಮನೇಲಿ ಮಲಗಬೇಕು. ಸೊ ಮಳೆ ಬಂದ್ರೆ ನೀರೆಲ್ಲ ಒಳಗಡೆ ಬರುತ್ತೆ, ಜೊತೆಗೆ ಸುತ್ತಲೂ ಕೂಡ ಅವ್ರು ಗೋಡೆ ಕಟ್ಟಿಲ್ಲ ನೋಡಿ, ಶೀಟ್ ಅನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಸೊ ಆತರ ಬಹಳ ಬೇಜಾರಾಗುತ್ತೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ಶೇರ್ ಮಾಡಿ, ಶೇರ್ ಮಾಡೋದ್ರ ಜೊತೆಗೆ ಇವ್ರಿಗೇನಾದ್ರೂ ನಿಮ್ಮ ಅಲ್ಪ ಸ್ವಲ್ಪ ಸಹಾಯ, ಇಲ್ಲಿಗೆ ಶೀಟ್ ಕಳ್ಸ್ಕೊಡೋದು, ಇಟ್ಟಿಗೆ ಕಳ್ಸ್ಕೊಡೋದು, ಅಥವಾ ಮಳೆ ಕಳ್ಸ್ಕೊಡೋದು ದಯವಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಒಂದೆರಡು ಮೂರು ತಿಂಗಳ ಒಳಗಡೆ ಇವ್ರಿಗೊಂದು ಸಣ್ಣ ಗೂಡು ಕಟ್ಕೊಡೋ ಅಂತ ಒಂದು ಪ್ರಯತ್ನ ಖಂಡಿತವಾಗ್ಲೂ ಜನಸ್ನೇಹಿ ತಂಡ ಮಾಡುತ್ತೆ. ಬಟ್ ಆದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಅದು ಸಾಧ್ಯ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಮ್ಮ ನೀವೇನ್ ಹೇಳ್ತೀರಾ?
ನಾವು ಮಾಡ್ಕೊಡಿ ಅಂತ ಹೇಳಿ ಕೇಳಿ ಮಾತಾಡಿ ಮಾಡ್ಕೊಡಿ ಅಂತ ಹೇಳ್ತೀನಿ ಅವನು ಹೇಗೆ ಈಗಿರೋದು ಚೆನ್ನಾಗಿದೆಯಾ ಇಲ್ಲ ನಿಮ್ಗೆ ಹೊಸ ತರ ಏನಾದ್ರು ಬದುಕಬೇಕು ಅನಿಸ್ತಾ ಇದೆಯಾ ಹಿಂಗಿರತ್ಕೆ ಇರೋದೇ ಬೇಡ ಅನ್ನಿಸ್ತದೆ ಜೀವನ ನಮ್ಗೆ ಏನ್ ಮಾಡೋಣ ಈಗ ನಿಮ್ದೇನೋ ಆಗೋಯ್ತಮ್ಮ ಜೀವನ ಈಗ ಆಲ್ರೆಡಿ ನಿಮ್ಗೆ ವಯಸ್ಸಾಯ್ತು 45-50 ವರ್ಷ ಇರ್ಬೋದು ನಿಮ್ಗೆ ಮೇ ಬಿ ಆ ಮಕ್ಕಳು ಸಣ್ಣ ಸಣ್ಣ ಮಕ್ಳು ಇದಾರೆ ನಿಮ್ಗೆ ತಮ್ಮ ಬೇರೆ ಇದಾರೆ ಈ ತಮ್ಮನ ಮಕ್ಕಳು ಇಲ್ಲಿ ಇದೇ ಮನೇಲಿ ಇದಾರಂತೆ ಸೊ ನಿಮ್ಗೆ ಬೇಜಾರಾಗಲ್ವಾ ಯಾಕೆ ನಿಮ್ಗೆ ಯಾರು ಸಹಾಯ ಮಾಡಕ್ ಮುಂದೆ ಬಂದಿಲ್ಲ ಸಂಬಂಧಿಕರು ಯಾರು ಇಲ್ವಾ ನಿಮ್ಗೆ ಸಹಾಯ ಮಾಡಕ್ ಯಾರು ಸಹಾಯ ಮಾಡಿಲ್ಲ ಯಾಕೆ ಅವರವ್ರ ಜೀವನ ಅವ್ರವ್ರು ನೋಡ್ಕೊಂತ ಇರ್ತಾರೆ ಸರ್ ಯಾರು ನೋಡಲ್ಲ ಸೊ ದುಡ್ಡಿದ್ರೆ ಮಾತ್ರ ದುನಿಯಾ ದುಡ್ಡಿದ್ರೆ ಎಲ್ಲರೂ ಮುಂದೆ ಬರ್ತಾರೆ ಹಿಂದೆ ಬರ್ತಾರೆ ಸ್ನೇಹಿತರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ಇಷ್ಟು ದೂರ ಬರೋ ಅಗತ್ಯ ನನಗಿರ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಇವ್ರ ಹಸುವಿನ ಕೂಗು ನನ್ ಕಿವಿಗೆ ಬಿತ್ತು ನಾನು ಇಷ್ಟು ದೂರ ಬಂದಿದ್ದೀನಿ ಸೊ ನನ್ಗೇನೋ ಬಂದಿ ಇದು ಕೊಟ್ಟಿದ್ದು ನನ್ ಮನ್ಸಿಗೇನೋ ಸಮಾಧಾನ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಇದು ಒಂದ್ ದಿನಕ್ಕೆ ಆಗ್ಬೋದು 2 ದಿನಕ್ಕೆ ಆಗ್ಬೋದು 1 ತಿಂಗ್ಳಿಗೆ ಆಗ್ಬೋದು ಗೊತ್ತಿಲ್ಲ ಬಟ್ ಅದು ಸಮಾಧಾನ ಅಲ್ಲ ಸೊ ಪ್ರತಿಯೊಬ್ರು ನಾನು ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ಇವ್ರ ಕುಟುಂಬಕ್ಕೆ ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಸಹಾಯವನ್ನ ಮಾಡಿ ಆದಷ್ಟು ಬೇಗ ಇವ್ರಿಗೊಂದು ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಇವ್ರಿಗೊಂದು ಸೂರನ್ನ ಕಲ್ಪಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ಸೊ ನಾನು ಇಷ್ಟು ಒಂದು ಸಂಕಲ್ಪ ಎಲ್ಲೂ ಮಾಡಿಲ್ಲ ಬಟ್ ಧೈರ್ಯವಾಗಿ ಮಾಡ್ತಾ ಇದ್ದೀನಿ ನೀವೆಲ್ಲ ಇದ್ದೀರಾ ಅಂತ ಸೊ ಬನ್ನಿ ಬ್ರದರ್ ಮುಖ್ಯವಾಗಿ ನಾನು ಇಲ್ಲಿ ಬರೋದಕ್ಕೆ ಕಾರಣ ಇವರು ನಾನು ಈ ವರ್ಷದಲ್ಲಿ ಯಾಕೋ ಹಿಂಗೆ ಬೇಜಾರು ಸರ್ ನಮ್ಮ ಲೈಫ್ ನಮಗೆ ಬೇಜಾರು ಸರ್ ಸುಮ್ಮನೆ ನಿಮ್ಮಂತರ ಬರ್ತಾ ಇಲ್ಲ ನೀವು ಪ್ರೇಮ ಒಂದು ಹೆಲ್ಪ್ ಮಾಡ್ತೀರ ಮತ್ತು ತನ್ನ ಸುಮ್ಮನೆ ನಮಗೆ ಜೀವನನೇ ಬೇಡ ಅನ್ನಿಸ್ತದೆ ಒಂದ್ಸತಿ ನಮ್ಮ ಸಮಾಜದಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ದೊಡ್ಡ ದೊಡ್ಡ ಸಾಹುಕಾರರಿದ್ದಾರೆ ಆದರೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಬಡವರಿದಾರಲ್ಲ ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಎಷ್ಟು ಜನ ನಾನು ಕೇಳೋದು ಸುತ್ತಲೂ ಒಳ್ಳೊಳ್ಳೆ ಮನೆಗಳಿದೆ ಮಧ್ಯದಲ್ಲಿ ಒಂದು ಗುಡಿಸ್ಲಿಗೆ ಯಾರ ಕಣ್ಗೂ ಕಾಣಲ್ಲ ನಾನು ಕೇಳೋ ಪ್ರಶ್ನೆ ನನ್ನ ಸುತ್ತಲೂ ಒಳ್ಳೊಳ್ಳೆ ಮನೆ ಇದೆ ಮಧ್ಯದಲ್ಲಿರೋ ಒಂದೇ ಒಂದು ಗುಡಿಸ್ಲು ಯಾರ ಕಣ್ಗೂ ಕಾಣಲ್ವಾ ಅಂತ ಎಲ್ಲರೂ 10 ರೂಪಾಯಿ ಕೂಡಿಟ್ಬಿಟ್ಟು 10 ರೂಪಾಯಿ ಬೇಡ ಒಂದೊಂದು ಇಟ್ಟಿಗೆ ಕೊಟ್ಬಿಟ್ರು ಎಷ್ಟೇ ಹೆಲ್ಪ್ ಆಗತ್ತಲ್ಲ ಇವರು ಇವತ್ತೇನೋ ಹಿಂಗಿದಾರೆ ಇವರು ಗಂಡ ಹೆಂಡತಿ ಹಿಂಗಿರ್ತಾರೆ ಆ ಮತ್ತೆ ಆ ಮಕ್ಕಳ ಜೀವನ ಏನು ಮಕ್ಕಳು ಒಬ್ಬೊಬ್ಬರು ಕಷ್ಟ ನೆನ್ಸ್ಕೊತಾ ಇದ್ರೆ ಬಹಳ ಬೇಜಾರಾಗುತ್ತೆ ಸರ್ ಅವ್ರ ಹಸ್ಬೆಂಡ್ ಸೇಮ್ ಏನು ಇರುತ್ತಲ್ಲ ಇದಕ್ಕಿಂತ ಹಾಕ್ಬಿಟ್ಟು ಸರ್ ಅವ್ರು ನಡಿಯಕ್ಕೆ ಆಗಲ್ಲ ಹೌದಮ್ಮ ಸರ್ ಒಂದ್ ಸ್ವಲ್ಪ ನಡೀತಾರೆ ಸರ್ ನಾವು ಯಾರಾದ್ರೂ ಜೊತೆಲಿ ಹಿಂಗ್ ಇಡ್ಕೊಂಡು ಹೋದ್ರೆ ನಡೀತಾರೆ ಸರ್ ಇಲ್ಲದೆ ನಡಿಯಕ್ಕಲ್ಲ ನೀವೇನ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅವ್ರನ್ನ ಹೆಂಗ್ ಮದ್ವೆ ಆದ್ರೆ ನೀವು ಮುಂಚೆ ಚೆನ್ನಾಗಿದ್ದು ಮದ್ವೆ ಆದ್ಮೇಲೆ ಚೆನ್ನಾಗಾದ್ರ ಏನಕ್ಕಮ್ಮ ಏನ್ ಸರ್ ಇದ್ಕಿದಂಗೆ ಆತರ ಆಗ್ಬಿಡ್ತು ನಮ್ಮ ಅಕ್ಕನಿಗೂ ಇದೇ ತರ ಆಗದೆ ನನಗೂ ಇದೇ ತರ ನಮ್ಮ ತಮ್ಮಗೂ ಇದೇ ತರ ಪಾಪ ಈ ಮಗ ಅಮ್ಮಗ ಹಿಡ್ಕೊಂತಾಳೆ ಇನ್ನೇನು ಇವ್ರಿಗೆ ಯಾರು ಹೆಲ್ಪ್ ಇಲ್ಲ ಇನ್ನೇನು ಅವ್ರಂತಂದ್ರೆ ಅವ್ರು ಬರುತ್ತಾರೆ ಚೆನ್ನಾಗಿರೋರು ಈ ಉಳ್ದ ನೋಡ್ಕೊಂಡು ಇದು ಉಳ್ದೆ ಈ ಪರಿಸ್ಥಿತಿ ಆಗದೆ ಇವಳನ್ನ ಎತ್ಕೊಂಡ್ಬಂದು ಯಾರನ್ನ ಇಳ್ಕೊಂಡಿರ್ತಾರೆ ಗಂಡು ಹುಡುಗರು ಇರೋವ ಅದು ಮುಟ್ಟಬಾರ್ದಿವಳು ಎತ್ಕೊಂಡು ಎರಡ್ ಕೈ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರ್ ಸುಮ್ನೆ ಯಾರನ್ನ ಕರೆದ್ರೆ ಈಗ ವ್ಯಾಪಾರ ಹಣ್ಣು ಕುತ್ಕೊಂಡು ಕೈಲಿ ಮಾಡ್ತಾನೆ ಏನು ಕೆಲಸ ಮಾಡಲ್ಲ ಈಗ ತೂಕ ಹಾಕೊಟ್ರೆ ಅವನಿಗೊಂದು 100 ರೂಪಾಯಿ ಖರ್ಚು ಕೊಡ್ತಾನೆ ಅಷ್ಟೇನೇನಿಲ್ಲ ಹಣ್ಣು ಪಣ್ಣು ವ್ಯಾಪಾರ ಕೊಡ್ತಂತಾರ ಸ್ಕೇಲ್ ಮೇಲೆ ವ್ಯಾಪಾರ ಮಾಡೋದು ಅದನ್ನ ತೂಕ ಹಾಕೊಡೋದು ದುಡ್ಡು ಬೇರೆ ಇರಿಸ್ಕೊಳೋದು ತೂಕ ಹಾಕೊಡೋದು ಡ್ರೈವರ್ ಗಾಡಿ ಓಡಿಸೋದು ಅಷ್ಟೇ ಎಲ್ಲೂ ಹೋಗಿಲ್ಲ ಈಗ ಒಂದು ಅದು ಇದೇನು ಹಬ್ಬ ಬರುತ್ತಲ್ಲ ಅದರಿಂದ ಹೋಗಿರೋದು ಅಷ್ಟೇ ಇಲ್ಲಾಂದ್ರೆ ಇಲ್ಲೇ ಮನೇಲಿ ಏನೋ ಇರೋದೋ ಇಲ್ಲದೋ ಇದು ಮನೇಲಿ ತರಕಾರಿ ಹೆಚ್ಕೊಡೋದು ಮಾಡ್ಕೊಳ್ಳೋದು ಆ ಥರ ಮಾಡ್ತದ ಅಷ್ಟೇ ಇನ್ನೇನಿಲ್ಲ ಯಾರು ಕೂಲಿ ಪಲ್ಲಿ ಹೋಗಕ್ ಅವ್ನ ಕೈಲಿ ಆಗೋದಿಲ್ಲ ಬಾತ್ರೂಮ್ ಇಟ್ಕೊಂಡು ಇಲ್ಲ ಅಣ್ಣ ಬರ್ತೀರ ಅಣ್ಣನ ಮಕ್ಳು ಅಕ್ಕ ಬರ್ತೀರ ಅಕ್ಕಂಗೆ ಕಾಲ ಈ ಕಾಲ ಈಗ ನಿಮ್ಗೂ ಗೊತ್ತಾನೆ ಇವಳಿಗೆ ಅವ್ರಿಗೆ ಯಾರು ಅಂತಾರೆ ಈಗ ನೋಡಿ ಮಗ ಅವ್ರ ನೋಡಿದ್ರೆ ದೇವ್ರಣ್ಣ ಇವ್ನ್ ಮಾಡ್ತಾನೆ ಅಪ್ಪರ ಅಂತೀರ ನೀವು ಅವ್ನ ಹಿಡ್ಕೊ ಎರಡು ಕಡೆಗೂ ಎರಡು ರೊಟ್ಟಿ ಹಾಕಿ ಅವ್ಳು ಹಿಡ್ಕೊಬೇಕು ವಯಸ್ಸು ಹುಡುಗಿ ವಯಸ್ಸಿಗೆ ಬಂದ್ ಮಗನ್ನ ಅವನ್ನ ಹಿಡ್ಕೊಂಡು ರೋಡಗ್ ಹೋಗ್ತಿದ್ರೆ ಅವ್ಳಿಗೆ ಎಷ್ಟು ಇದಾಗ್ಬೋದು ಹೇಳಿ ನೋಡ ಗಂಡ ಅಂತ ಕಟ್ಕೊಂಡ್ಮೇಲೆ ಅವ್ಳಿಗೆ ಏನು ಅನ್ಸುತ್ತೆ ಹ
ನಾವೇ ಆಡ್ಕೊಂಡು ಹೋಗ್ತೀವಿ. ನಮ್ಮೊಂದು ಹುಡುಗನ ಹಿಡ್ಕೊಂಡು ತಳ ಮಗ ನಮ್ಮ ಮಗಳ ತರನೇ ನಮ್ಮ ಮಗ ನನ್ನ ಮಗಳಿಂತ ಮಗಳು ಮಾಡ್ತಿಲ್ಲ ಅಂತ ನಾವೇ ಆಸೆ ಕರ್ಕೊಂಡೋದ್ರು ಕುಂತ್ಕೊಳಕ್ ಸಕ್ತಿ ಇಲ್ಲ. ಕರ್ಕೊಂಡು ಹೋಗಿ ಅವ್ನ ಕಾಲ್ ನೀಡಿ ನಿಂತ್ಕೊಂಡು ಕುಂತ್ಕೊಂಡು ಅಲ್ಲೊಂದು ಏನೇನೋ ಗೋಡೆ ಪಡೆ ಇದ್ರಿಟ್ಕೊಂಡು ಬಾತ್ರೂಮ್ ಇಲ್ಲ ಇಲ್ಲ ಎಲ್ಲ ಹೋಗ್ಬೇಕು ಅಂದ್ರೆ ಅದೇ ಯಾವಾಗ ತಲೆಕರಿಸ್ಕೋಬೇಡಿ. 100% ಇನ್ನೇನಿಲ್ಲ ಅವ್ರದ್ದು ಅಷ್ಟೇ. ಇನ್ ಯಾರು ಹೆಲ್ಪ್ ಮಾಡಕ್ಕಾಗುತ್ತೆ? ಚೆನ್ನಾಗಿದ್ದಾಗ ಹಂಗಾಯ್ತು, ಯಾರು ಹೆಲ್ಪ್ ಮಾಡ್ತಾರೆ ಕೇಳಿಸತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಇವ್ರ ಹಸ್ಬೆಂಡ್ ಕೂಡ ಇವ್ರ ಶಕ್ತಿ ಇವ್ರು ಹಿಡ್ಕೊಂಡು ಹೋದ್ರೇನೆ ಅವ್ರು ನಡೀತಾರಂತೆ. ಅಂದ್ರೆ ಇವತ್ತು ಯಾರೋ ತರಕಾರಿ ಅಲ್ಲಿ ಇಲ್ಲಿ ಏನಾದ್ರು ವ್ಯಾಪಾರ ಹಾಕಿದ್ರೆ ಅಲ್ಲಿ ಕೂರಿಸ್ಬಿಟ್ಟು ಹೋಗ್ತಾರಂತೆ. ಆ ತರಕಾರಿ ಮಾರಿ ಬಂದು ಅವ್ರು ಸ್ನೇಹಿತರೆ ನಮಸ್ಕಾರ. ತುಂಬಾ ತುಂಬಾ ಬೇಜಾರಾಗತ್ತೆ. ಟೋಟಲಿ ಒಂದು ಕುಟುಂಬ ಬೀದಿ ಪಾಲಾಗಿದೆ ಅಂತ ಹೇಳ್ತೀನಿ ನಾನು ಅಷ್ಟೇ. ನಾನು ಇಲ್ಲಿ ಬಂದು ಎಲ್ಲ ವಾತಾವರಣ ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಒಂದು ಟೋಟಲ್ ಒಂದು ಕುಟುಂಬ ಬೀದಿ ಪಾಲಾಗಿದೆ. ಇಬ್ರು ಮೂರು ಜನ ಹೆಣ್ಮಕ್ಳು ಒಂದು ಗಂಡು ಮಗು. ಅವರ ಯಜಮಾನ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಎದ್ದು ನಡೆಯೋಕ್ಕಾಗಲ್ಲ. ಎದ್ದು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರು ಅಲ್ಲಿ 4 ಕಿಲೋಮೀಟ್ರ್ ಈ ಅಕ್ಕನೇ ಕರ್ಕೊಂಡೋಗಿ ಅವ್ರನ್ನ ನೋಡಿಸ್ಬೇಕಂತೆ. ಈ ಮನೆಗೆ ಸರಿಯಾಗಿ ಬಾತ್ರೂಮ್ ವ್ಯವಸ್ಥೆ ಕೂಡ ಇಲ್ಲ. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ರಾತ್ರಿ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋ ನೋಡುವಂತವ್ರು ದಯವಿಟ್ಟು ದಯವಿಟ್ಟು ಈ ಕುಟುಂಬಕ್ಕೆ ಏನಾದ್ರೂ ದಯವಿಟ್ಟು ಸಹಾಯ ಮಾಡಿ, ಜೊತೆಗೆ ಈ ಕುಟುಂಬದ ಜೊತೆ ನಿಲ್ಲಿ. ಆದಷ್ಟು ಬೇಗ 2-3 ತಿಂಗಳು ಒಳಗಡೆ ಆದಷ್ಟು ಇವ್ರಿಗೆ ಅಟ್ಲೀಸ್ಟ್ ಮಲಗೋದಕ್ಕಾದ್ರು, ಮಳೆ ಬಂದ್ರೆ ಅಟ್ಲೀಸ್ಟ್ ಚಳಿ ಆಗ್ದಂಗೆ, ಗಾಳಿ ಮಳೆ ನೀರು ಒಳಗೆ ಬರ್ದಂಗೆ, ಗಾಳಿ ಬಂದ್ರೆ ಅಟ್ಲೀಸ್ಟ್ ಒಳಗೆ ಬರ್ದಂಗೆ, ಮಳೆಗಾಲದಲ್ಲಿ ಅಟ್ಲೀಸ್ಟ್ ಚಳಿಗಾಲದಲ್ಲಿ ಅವ್ರು ಚಳಿ ಆಗ್ದಂಗಾರು ಅಟ್ಲೀಸ್ಟ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ನಿಮ್ ಮುಂದೆ ಇಡ್ತಾ ಇದೀವಿ. ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡುವಂತ ವ್ಯಕ್ತಿಗಳು, ಗಣ್ಯರು, ದೊಡ್ಡವರು, ದಯವಿಟ್ಟು ಈ ಕುಟುಂಬಕ್ಕೆ ಸಹಾಯ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಟಕ, ಮತ್ತೆ ಶನೇಶ್ವರ ಒಳ್ಳೇದು. ಪ್ಲೀಸ್, ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ಡು, ನಮ್ಗಿಬ್ರು ಮಕ್ಕಳಿದ್ದಾರೆ, ನಾವು ಸುಮಾರು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಿದೀವಿ. ನಮ್ಗೆ ಬಾತ್ರೂಮ್ಗೂ ಸಹ ವ್ಯವಸ್ಥೆ ಇಲ್ಲ. ನಮ್ಮ ಯಜಮಾನ್ರ ಕೈಲಿ ಜಾಸ್ತಿ ಓಡಾಡಕ್ಕೆ ಆಗೋದಿಲ್ಲ. ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್.